ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈಜಿಪ್ಟ್ ನಾಗರಿಕತೆ ಇದರ ಪ್ರಶ್ನೋತ್ತರಗಳ ಸರಣಿಯ ಎರಡನೆಯ ಭಾಗವನ್ನು ಆರಂಭಿಸ್ತಾ ಇದ್ದೀವಿ. ಪ್ರಶ್ನೆ ಒಂದು, ಈಜಿಪ್ಟ್ನ ರಾಜಕೀಯ ಪರಿಸ್ಥಿತಿಯನ್ನು ವಿವರಿಸಿ. ಈಜಿಪ್ಟ್ನ ರಾಜಕೀಯ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡೋದಾದರೆ, ಈಜಿಪ್ಟ್ನಲ್ಲಿ ನಾವು ಗಮನಿಸ್ತೀವಿ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಸಾಮ್ರಾಜ್ಯಗಳಿತ್ತು, ಆ ಸಾಮ್ರಾಜ್ಯಕ್ಕೊಬ್ಬ ರಾಜ ಇರುತ್ತಿದ್ದ ಅಂತ. ಆದರೆ ಈಜಿಪ್ಟ್ ವ್ಯವಸ್ಥೆಗೆ ಬಂದರೆ ಇಲ್ಲಿ ರಾಜನನ್ನು ರಾಜ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಏನಂತ ಕರಿತಾ ಇದ್ರು? ರಾಜನನ್ನು ಫೆರೋ ಅಂತ ಕರಿತಾ ಇದ್ರು. ಇದು ಮೊದಲನೆಯ ವಿಶೇಷತೆ. ಈ ಫೆರೋಗಳಲ್ಲಿ ಮೀನಸ್ ಎನ್ನುವಂತಹ ಫೆರೋ ಬಹಳ ಪ್ರಸಿದ್ಧನಾಗಿದ್ದ. ಹಾಗಾದರೆ ಈ ಮೀನಸ್ ಯಾಕೆ ಪ್ರಸಿದ್ಧ ಅಂತ ನೋಡೋದಾದರೆ, ಈ ಈಜಿಪ್ಟ್ ಏನಿತ್ತು, ಇದು ಎರಡು ಭಾಗಗಳಾಗಿ ವಿಂಗಡಣೆ ಆಗಿತ್ತು. ಉತ್ತರ ಈಜಿಪ್ಟ್ ಹಾಗೂ ದಕ್ಷಿಣ ಈಜಿಪ್ಟ್ ಅಂತ, ಉತ್ತರ ಈಜಿಪ್ಟ್ ಮತ್ತು ದಕ್ಷಿಣ ಈಜಿಪ್ಟ್ಗಳಾಗಿ ವಿಂಗಡಣೆಗೊಂಡಿತ್ತು ಈಜಿಪ್ಟ್. ಈ ಮೀನಸ್ ತನ್ನ ಪ್ರಭಾವವನ್ನು ಬಳಸಿ, ತನ್ನ ಪರಾಕ್ರಮವನ್ನು ಬಳಸಿ ಉತ್ತರ ಈಜಿಪ್ಟ್ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಂದುಗೂಡಿಸಿ ಪ್ರಬಲವಾದಂತಹ ಈಜಿಪ್ಟನ್ನು ನಿರ್ಮಾಣ ಮಾಡ್ತಾನೆ. ಇದು ಇವನ ಮೊದಲನೆಯ ಪ್ರಮುಖವಾದಂತಹ ಸಾಧನೆ. ಪ್ರಮುಖವಾದಂತಹ ಸಾಧನೆಯ ಜೊತೆಯಲ್ಲಿ ಈಜಿಪ್ಟ್ನ ಮೆಂಪಿಸ್ಸನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ಮೀನಸ್. ಆ ಮೂಲಕವಾಗಿ ಒಂದು ಬಲಿಷ್ಠವಾದ ಫೆರೋ ವ್ಯವಸ್ಥೆಗೆ ಕಾರಣರಾಗ್ತಾನೆ ಮೀನಸ್. ಅಲ್ಲಿಗೆ ಆರಂಭದಲ್ಲಿ ಈಜಿಪ್ಟಿನ ರಾಜನನ್ನು ಫೆರೋ ಅಂತ ಕರೀತಾ ಇದ್ರು, ಮೀನಸ್ ಮೊದಲ ಫೆರೋ. ಆನಂತರ ಮೀನಸ್ ಉತ್ತರ ಈಜಿಪ್ಟ್ ದಕ್ಷಿಣ ಈಜಿಪ್ಟನ್ನು ಒಂದುಗೂಡಿಸ್ತಾನೆ ಹಾಗೂ ಮೆಂಪಿಸನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಆ ಫೆರೋ ವ್ಯವಸ್ಥೆ ತುಂಬ ಬಲಿಷ್ಠ ಆಗಿತ್ತು ಹಾಗೂ ನಾಲ್ಕು ಮೂಲಭೂತವಾದಂತಹ ಲಕ್ಷಣಗಳನ್ನು ಹೊಂದಿತ್ತು ಫೆರೋ ವ್ಯವಸ್ಥೆ. ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರ, ಬಲಿಷ್ಠವಾದಂತಹ ಕೇಂದ್ರ, ಇದು ಈ ಫೆರೋ ವ್ಯವಸ್ಥೆಯ ಮೊದಲ ಪ್ರಮುಖ ಲಕ್ಷಣ. ಎರಡನೇದಕ್ಕೆ ಬಂದರೆ ಅತ್ಯಂತ ಶ್ರೇಷ್ಠ ಅಧಿಕಾರವಾದ ಪರಮಾಧಿಕಾರ, ಈ ಪರಮಾಧಿಕಾರವನ್ನು ಹೊಂದಿದಂತಹ ರಾಜಸತ್ತೆ. ರಾಜನಿಗೆ ಪರಮಾಧಿಕಾರ ಇತ್ತು, ಅತ್ಯಂತ ಉನ್ನತ ಅಧಿಕಾರ ರಾಜನಿಗಿತ್ತು ಅಂತ ನೋಡ್ತೀವಿ. ಮೂರನೇದಾಗಿ ನಾವು ನೋಡ್ತೀವಿ ವ್ಯವಸ್ಥಿತವಾದ ಅಥವಾ ಸುವ್ಯವಸ್ಥಿತವಾದಂತಹ ಆಡಳಿತ. ಇದು ಇವರ ಈ ಫೆರೋ ವ್ಯವಸ್ಥೆಯ ನಾಲ್ಕು ಮೂಲಭೂತ ಲಕ್ಷಣಗಳಲ್ಲಿ ಮೂರನೇ. ನಾಲ್ಕನೇದಾಗಿ ನಾವು ಗಮನಿಸ್ತೀವಿ ಕಟ್ಟುನಿಟ್ಟಾದ, ಬಹಳ ಸ್ಟ್ರಾಂಗ್ ಆದಂತಹ ಕಾನೂನು, ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆ, ಕಾನೂನಿಗೆ ಎಲ್ಲರೂ ಬದ್ಧರಾಗಿದ್ದಂತಹ ವ್ಯವಸ್ಥೆ. ಈ ನಾಲ್ಕು ಮೂಲಭೂತವಾದಂತಹ ಲಕ್ಷಣವನ್ನು ಹೊಂದಿತ್ತು ಫೆರೋ ವ್ಯವಸ್ಥೆ. ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರ ಇದೆ, ರಾಜಸತ್ತೆ ಅತ್ಯಂತ ಶ್ರೇಷ್ಠ ಅಧಿಕಾರ ಪರಮಾಧಿಕಾರವನ್ನು ಹೊಂದಿದೆ, ಆಡಳಿತ ಸುವ್ಯವಸ್ಥಿತವಾಗಿದೆ, ಕಾನೂನುಗಳು ಬಿಗಿಯಾಗಿದ್ದಾವೆ, ಕಟ್ಟುನಿಟ್ಟಾಗಿದ್ದಾವೆ. ಈ ನಾಲ್ಕು ಮೂಲಭೂತ ಲಕ್ಷಣಗಳ ಜೊತೆಯಲ್ಲಿ ನಾವು ನೇರವಾಗಿ ಇವರ ಈ ಫೆರೋ ವ್ಯವಸ್ಥೆಯನ್ನು ಹಾಗೂ ಈಜಿಪ್ಟಿನ ರಾಜಕೀಯ ವ್ಯವಸ್ಥೆಯನ್ನು ಮೂರು ಭಾಗವಾಗಿ ವಿಂಗಡಿಸ್ಕೋತೀವಿ. ಈಗ ಈಜಿಪ್ಟಿನ ರಾಜಕೀಯ ಸ್ಥಿತಿ, ಈಜಿಪ್ಟಿನ ರಾಜಕೀಯ ಸ್ಥಿತಿ, ಈ ರಾಸ್ತಿ, ಈ ಈಜಿಪ್ಟಿನ ರಾಜಕೀಯ ಸ್ಥಿತಿಯನ್ನು ನಾವು ಮೂರು ಭಾಗವಾಗಿ ವಿಂಗಡಿಸ್ಕೋತೀವಿ. ಮೊದಲನೆಯ ಭಾಗದಲ್ಲಿ ಹೊಸ ಹಳೆ ರಾಜಮನೆತನಗಳ ಕಾಲ. ಮೊದಲನೇದು ಹಳೆ ರಾಜಮನೆತನ, ಇದು ಮೊದಲನೆಯ ಭಾಗ, ಹಳೆ ರಾಜಮನೆತನಗಳ ಕಾಲ. ಎರಡನೇ ಭಾಗದಲ್ಲಿ ನಾವು ನೋಡ್ತೀವಿ ಮಧ್ಯ ರಾಜಮನೆತನಗಳ ಕಾಲ. ಹಳೆ ರಾಜಮನೆತನಗಳ ಕಾಲ, ಎರಡನೇ ಮಧ್ಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನ. ಹಾಗೂ ಕೊನೆಯಲ್ಲಿ ನಾವು ನೋಡ್ತೀವಿ ಮೂರನೆಯ ಭಾಗದಲ್ಲಿ ಗಮನಿಸ್ತೀವಿ ಹೊಸ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ. ಈ ರೀತಿಯಾಗಿ ಈಜಿಪ್ಟಿನ ರಾಜಕೀಯ ಸ್ಥಿತಿಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿಕೊಳ್ತೀವಿ. ಈಜಿಪ್ಟಿನ ರಾಜಕೀಯ ಸ್ಥಿತಿ, ಮೊದಲನೇದು ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ. ನಾವೀಗ ಒಂದೊಂದಾಗಿ ಇದನ್ನು ಅಧ್ಯಯನ ಮಾಡಿದರೆ
ಅಲ್ಲಿಗೆ ರಾಜಕೀಯ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಾಗಿ ಆಗುತ್ತೆ. ನಾವು ಮೊದಲನೇದಕ್ಕೆ ಬರೋಣ. ಮೊದಲನೇದು ಹಳೆ ರಾಜಮನೆತನಗಳ ಕಾಲ. ಹಳೆ ರಾಜ ಮನೆತನಗಳ, ಹಳೆ ರಾಜಮನೆತನಗಳ ಕಾಲ. ಈ ಹಳೆ ರಾಜಮನೆತನಗಳ ಕಾಲವನ್ನು ಪಿರಾಮಿಡ್ಗಳ ಕಾಲ ಅಂತಲೂ ಕರೀತಾರೆ. ಪಿರಾಮಿಡ್ಗಳ ಕಾಲ ಯಾಕೆ ಈ ಥರ ಕರಿಬಹುದು? ಯೋಚನೆ ಮಾಡಿದರೆ ನಮಗೆ ಸುಲಭವಾಗಿ ಉತ್ತರ ಸಿಗುತ್ತೆ. ಯಾಕೆಂದರೆ ಈ ಕಾಲದಲ್ಲಿ ಅನೇಕ ಪಿರಾಮಿಡ್ಗಳು ನಿರ್ಮಾಣಗೊಂಡವು. ಈ ಹಳೆಯ ರಾಜಮನೆತನಗಳ ಕಾಲದಲ್ಲಿ ಫೆರೋ ಬಹಳ ಬಲಿಷ್ಠನಾಗಿದ್ದ. ಎಲ್ಲ ಅಧಿಕಾರಗಳು ಅವನ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದವು. ಫೆರೋನಿಗೆ ಸಲಹೆಯನ್ನು ಕೊಡೋದಕ್ಕೆ ಒಂದು ಹಿರಿಯರ ಸಭೆ ಇತ್ತು. ಈ ಹಿರಿಯರ ಸಭೆ ಸಲಹೆಯನ್ನು ಕೊಡ್ತಿತ್ತು, ಆದರೆ ಆ ಸಲಹೆಯನ್ನು ಸ್ವೀಕರಿಸಲೇಬೇಕು ಅನ್ನುವ ನಿಯಮಾವಳಿಗಳು ಇರಲಿಲ್ಲ. ರಾಜ ಮೀನ್ಸ್ ಫೆರೋ, ಆತ ಏನು ಮಾಡ್ತಾನೆ ಅಂತಂದರೆ ತನ್ನ ಸಲಹೆ ಸೂಚನೆ, ತನ್ನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗೋದಕ್ಕೋಸ್ಕರ ಆತ ವಿಜೀರ ಎನ್ನುವ ಅಧಿಕಾರಿಯನ್ನು ನೇಮಿಸಿಕೊಳ್ತಿದ್ದ. ವಿಜೀರ ಎನ್ನುವ ಅಧಿಕಾರಿಯನ್ನು ರಾಜ ನೇಮಿಸಿಕೊಳ್ತಿದ್ದ. ವಿಜೀರ ಅಂತಂದರೆ ಪ್ರಧಾನಮಂತ್ರಿ. ವಿಜೀರ ಅಂತಂದರೆ ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಯಾಗಿ ವಿಜೀರ ಇದ್ದ. ಈ ವಿಜೀರ ಮೂರು ಇಲಾಖೆಗಳಿಗೆ ಮುಖ್ಯಸ್ಥರಾಗಿದ್ದ. ಮೊದಲನೆಯದು ಆಡಳಿತಕ್ಕೆ ಆತ ಮುಖ್ಯಸ್ಥ ವಿಜೀರ. ಎರಡನೇದಾಗಿ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಕ್ಕೆ ಕೂಡ ವಿಜೀರನೇ ಮುಖ್ಯಸ್ಥ. ಜೊತೆಯಲ್ಲಿ ಖಜಾನೆ, ಬಹಳ ಪ್ರಮುಖವಾದ ಆಡಳಿತದ ಮೂರು ಪ್ರಮುಖವಾದಂತಹ ವಿಷಯಗಳು. ಆಡಳಿತಕ್ಕೆ ಮುಖ್ಯಸ್ಥ ವಿಜೀರ, ನ್ಯಾಯಾಂಗ ವ್ಯವಸ್ಥೆಗೆ ಮುಖ್ಯಸ್ಥ ವಿಜೀರ, ಖಜಾನೆಯ ಮುಖ್ಯಸ್ಥನಾಗಿ ವಿಜೀರ. ಹೀಗೆ ಫೆರೋನಿಗೆ ಅತ್ಯಂತ ಪ್ರಮುಖವಾದಂತಹ ಸಲಹೆ ಸೂಚನೆ ಸಹಾಯಗಳನ್ನು ಕೊಡ್ತಾ ಇದ್ದವನು ಪ್ರಧಾನಮಂತ್ರಿಯಾಗಿದ್ದಂತಹ ವಿಜೀರ. ಆಡಳಿತದ ಮುಖ್ಯಸ್ಥನಾಗಿ, ನ್ಯಾಯದ ಮುಖ್ಯಸ್ಥನಾಗಿ, ಖಜಾನೆಯ ಮುಖ್ಯಸ್ಥನಾಗಿ ಇದ್ದ. ಈ ವಿಜೀರನಿಗೆ ಸಹಾಯ ಮಾಡುವುದಕ್ಕೆ ಮತ್ತೆ ಇಬ್ಬರು ಮಂತ್ರಿಗಳನ್ನು ಆತ ನೇಮಿಸಿಕೊಳ್ತಿದ್ದ. ವಿಜೀರನಿಗೆ ಸಹಾಯ ಮಾಡುವುದಕ್ಕೆ ಮತ್ತೆ ಇಬ್ಬರು ಅಧಿಕಾರಿಗಳಿವೆ. ಒಬ್ಬನ ಹೆಸರು ಸ್ಥಳೀಯ ಹಾಗೂ ಇನ್ನೊಬ್ಬನ ಹೆಸರು ಕೇಂದ್ರೀಯ. ಸ್ಥಳೀಯ ಹಾಗೂ ಕೇಂದ್ರೀಯ ಎನ್ನುವಂತಹ ಎರಡು ಮಂತ್ರಿಗಳು ವಿಜೀರನಿಗೆ ಸಹಾಯ ಮಾಡಿದರು. ಸ್ಥಳೀಯ ಏನು ಮಾಡ್ತಾ ಇದ್ದ ಅಂತಂದರೆ ತೆರಿಗೆಯನ್ನ ಸಂಗ್ರಹಿಸ್ತಾ ಇದ್ದ. ಸ್ಥಳೀಯ ಕಾನೂನು ಸುವ್ಯವಸ್ಥೆಯ ಜೊತೆಗೆ ತೆರಿಗೆಯನ್ನು ಸಂಗ್ರಹಣೆ ಮಾಡುವುದು ಸ್ಥಳೀಯನ ಕೆಲಸ. ಸ್ಥಳೀಯ ಕಾನೂನು ಸುವ್ಯವಸ್ಥೆಯನ್ನು ನಿಯಂತ್ರಿಸುವುದು ಸ್ಥಳೀಯನ ಕೆಲಸ, ತೆರಿಗೆ ಸಂಗ್ರಹಿಸುವುದು ಸ್ಥಳೀಯನ ಕೆಲಸ. ಕೇಂದ್ರೀಯನ ಕೆಲಸ ಏನು ಅಂತಂದರೆ ಸಂಗ್ರಹವಾದಂತಹ ತೆರಿಗೆಗಳು, ಅವುಗಳ ಆದಾಯ, ಅವುಗಳಿಂದ ಬಂದಂತಹ ಹಣ ಹಾಗೂ ಖರ್ಚು ಇವೆಲ್ಲವನ್ನು ಒಳಗೊಂಡಂತಹ ಲೆಕ್ಕಪತ್ರಗಳನ್ನು ಇಡುವುದು ಕೇಂದ್ರೀಯನ ಕೆಲಸ ಆಗಿತ್ತು. ಹೀಗೆ ಹಳೆಯ ರಾಜಮನೆತನಗಳ ಕಾಲದಲ್ಲಿ ಫೆರೋ ಬಲಿಷ್ಠನಾಗಿದ್ದ. ಎಲ್ಲ ಅಧಿಕಾರಗಳು ಅವನ ಹತ್ರ ಕೇಂದ್ರೀಕೃತವಾಗಿದ್ದವು. ಆತ ಹಿರಿಯರ ಸಭೆಯ ಸಲಹೆಯನ್ನು ಪುರಸ್ಕರಿಸಬಹುದಿತ್ತು, ತಿರಸ್ಕರಿಸಬಹುದಿತ್ತು. ಅವನು ತನ್ನ ಸಹಾಯಕ್ಕೆ ಅಂತ ವಿಜೀರ ಎನ್ನುವ ಪ್ರಧಾನಮಂತ್ರಿಯನ್ನು ನೇಮಿಸಿಕೊಂಡಿದ್ದ. ವಿಜೀರನು ಆಡಳಿತ, ನ್ಯಾಯ, ಖಜಾನೆಯ ಮುಖ್ಯಸ್ಥನಾಗಿದ್ದ. ವಿಜೀರನಿಗೆ ಸಹಾಯ ಮಾಡುವುದಕ್ಕೆ ಸ್ಥಳೀಯ, ಕೇಂದ್ರೀಯ ಎಂಬ ಮಂತ್ರಿಗಳಿದ್ದರು. ಸ್ಥಳೀಯ ತೆರಿಗೆ ಸಂಗ್ರಹಿಸ್ತಾ ಇದ್ದ, ಕೇಂದ್ರೀಯ ಲೆಕ್ಕಪತ್ರಗಳನ್ನು ಇಡ್ತಾ ಇದ್ದ. ನಾವೀಗ ಎರಡನೆಯ ಹಂತಕ್ಕೆ ಬರೋಣ. ಮಧ್ಯ ರಾಜಮನೆತನಗಳ ಕಾಲ. ಎರಡನೇದು ಮಧ್ಯ ರಾಜಮನೆತನಗಳ ಕಾಲ. ಈ ಮಧ್ಯ ರಾಜಮನೆತನಗಳ ಕಾಲ ಏನಿದೆ, ಈ ಕಾಲವನ್ನು ಭೂಮಾಲೀಕರ ಕಾಲ ಅಥವಾ ಭೂಮಾಲೀಕರ ಯುಗ ಅಂತ ಕೂಡ ಕರೀತಾರೆ. ಯಾಕಿದನ್ನು ಭೂಮಾಲೀಕರ ಯುಗ ಅಂತ ಕರೀತಾರೆ ಅಂದರೆ ಫೆರೋನಿಗಿಂತ ಭೂಮಾಲೀಕರು ಹಾಗೂ ಸರದಾರರು ಹೆಚ್ಚು ಪ್ರಬಲರಾಗ್ತಾರೆ. ಅಲ್ಲಿಗೆ ಮಧ್ಯ ರಾಜಮನೆತನಗಳ ಕಾಲದಲ್ಲಿ ಫೆರೋ ತನ್ನ ಸಾಮರ್ಥ್ಯವನ್ನು ಕಳ್ಕೊತಾನೆ, ಆ ಸಾಮರ್ಥ್ಯವನ್ನು ಭೂಮಾಲೀಕರು ಪಡ್ಕೊಳ್ತಾರೆ, ಸರದಾರರು ಪಡ್ಕೊಳ್ತಾರೆ. ಹಾಗಾಗಿ ಇದನ್ನು ಭೂಮಾಲೀಕರ ಕಾಲ ಅಂತ ಕರೀತಾರೆ. ಆದರೆ ಒಂದನೇ ಅಮೆನ್ಹೊಟೆಪ್ ಈ ಸರದಾರರ ಪ್ರಾಬಲ್ಯವನ್ನು ಅಥವಾ ಭೂಮಾಲೀಕರ ಪ್ರಾಬಲ್ಯವನ್ನು ಕೊನೆಗೊಳಿಸಿ ಮತ್ತೆ ಫೆರೋಗಳ ಅಧಿಕಾರವನ್ನು
ಮಧ್ಯ ರಾಜಮನೆತನಗಳ ಕೊನೆಯಲ್ಲಿ ಮರಳಿ ಸಂಪಾದಿಸ್ತಾನೆ ಒಂದನೇ ಅಮೆನ್ಹೋಟೆಪ್. ಇಷ್ಟು ಮಧ್ಯ ರಾಜಮನೆತನಗಳ ಕಾಲ. ಭೂಮಾಲಿಕರು ಪ್ರಸಿದ್ಧರಾಗ್ತಾರೆ, ಸರದಾರರು ಪ್ರಸಿದ್ಧರಾಗ್ತಾರೆ, ಭೂಮಾಲಿಕರ ಕಾಲ ಅಂತ ಕರೀತಾರೆ ಮಧ್ಯ ರಾಜಮನೆತನಗಳ ಕಾಲವನ್ನು. ಇವರ ಪ್ರಾಬಲ್ಯವನ್ನು ಅಡಗಿಸಿದವನು ಒಂದನೇ ಅಮೆನ್ಹೋಟೆಪ್, ಹಾಗೂ ಅವನು ಪೆರೋಗಳ ಪ್ರಾಬಲ್ಯವನ್ನು ಮರಳಿ ಗಳಿಸ್ತಾನೆ. ಈಗ ನಾವು ಕೊನೆಯ ಭಾಗಕ್ಕೆ ಬರ್ತೀವಿ, ಮೂರನೆಯ ಭಾಗಕ್ಕೆ ಬರ್ತೀವಿ, ಹೊಸ ರಾಜ ಮನೆತನಗಳ ಕಾಲ. ಈ ಹೊಸ ರಾಜ ಮನೆತನಗಳ ಕಾಲದಲ್ಲಿ ಆಲ್ರೆಡಿ ನಾವು ಗಮನಿಸಿದ್ದೀವಿ, ಮಧ್ಯ ರಾಜ ಮನೆತನಗಳ ಕಾಲದಲ್ಲಿ ಫೆರೋಗಳು ಮರಳಿ ಪ್ರಾಬಲ್ಯವನ್ನು ಗಳಿಸ್ತಾರೆ. ಆ ಪ್ರಾಬಲ್ಯ ಇಲ್ಲೂ ಮುಂದುವರಿಯುತ್ತೆ. ಹಾಗೂ ಹೊಸ ರಾಜ ಮನೆತನಗಳ ಕಾಲದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ವಿಷಯ ಅಂತಂದ್ರೆ ಒಂದನೇ ಥಟ್ಮೋಸಸ್ ಅನ್ನುವ ಫೆರೋ. ಒಂದನೇ ಥಟ್ಮೋಸಸ್, ಈ ಫೆರೋವಿನ ಆಳ್ವಿಕೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸುತ್ತೆ ಈಜಿಪ್ಟ್. ಹಾಗೂ ಒಂದನೇ ಥಟ್ಮೋಸಸ್ನ ಮಗಳು, ಅವಳ ಹೆಸರು ಹಟ್ಸೆಪ್ಸುಟ್ ಅಂತ, ಹಟ್ಸೆಪ್ಸುಟ್. ಒಂದನೇ ಥಟ್ಮೋಸಸ್ನ ಮಗಳು ಹಟ್ಸೆಪ್ಸುಟ್. ಈ ಹಟ್ಸೆಪ್ಸುಟ್ಟಳ ವಿಶೇಷ ಏನು ಅಂತಂದ್ರೆ, ಈಕೆ 21 ವರ್ಷಗಳ ಕಾಲ ಈಜಿಪ್ಟ್ ಅನ್ನ ಆಳ್ವಿಕೆ ಮಾಡ್ತಾಳೆ. ಹಾಗೂ ಜಗತ್ತಿನ ಪ್ರಪ್ರಥಮ ಸಾಮ್ರಾಜ್ಞೆ ಅನ್ನುವ ಕೀರ್ತಿಗೆ ಹತ್ಸೆಪ್ಸುಟ್ ಪಾತ್ರಳಾಗ್ತಾಳೆ. ಹೀಗೆ ಹೊಸ ರಾಜಮನೆತನಗಳ ಕಾಲದಲ್ಲಿ ಈಜಿಪ್ಟ್ ಹೊಸ ವಿಷಯವೊಂದಕ್ಕೆ ಸಾಕ್ಷಿಯಾಗುತ್ತೆ. ಹತ್ಸೆಪ್ಸುಟ್ಟಳಿಂದ ಆಳ್ವಿಕೆಗೊಳಗಾಗುತ್ತೆ 21 ವರ್ಷಗಳ ಕಾಲ. ಹಾಗೂ ಈಜಿಪ್ಟ್ ನಾಗರಿಕತೆಯ ವಿಶೇಷತೆ, ಮಹಿಳೆಯರಿಗೆ ಅವರೆಷ್ಟು ಗೌರವ ಕೊಟ್ಟಿದ್ರು ಅಂತ ಗೊತ್ತಾಗುತ್ತೆ. ಹತ್ಸೆಪ್ಸುಟ್ ಸಾಮ್ರಾಜ್ಞಿಯಾಗಿ, ವಿಶ್ವದ ಪ್ರಪ್ರಥಮ ರಾಣಿಯಾಗಿ 21 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾಳೆ. ಹೀಗೆ ನಾವು ಈಜಿಪ್ಟಿನ ರಾಜಕೀಯ ಪರಿಸ್ಥಿತಿಯನ್ನು ಬರಿತೀವಿ. ಫೆರೋ, ಮೀನಸ್, ಮೆಂಪಿಸ್, ಆ ನಂತರದಲ್ಲಿ ಹಳೆ ರಾಜಮನೆತನಗಳ ಕಾಲ, ವಿಜಿರ, ವಿಜಿರನಿಗೆ ಸಹಾಯ ಮಾಡೋದಕ್ಕೆ ಸ್ಥಳೀಯ ಮತ್ತು ಕೇಂದ್ರೀಯ, ಮಧ್ಯ ರಾಜಮನೆತನಗಳ ಕಾಲದಲ್ಲಿ ಭೂಮಾಲಿಕರ ಪ್ರಾಮುಖ್ಯತೆ, ಹಾಗೂ ಹೊಸ ರಾಜಮನೆತನಗಳ ಕಾಲದಲ್ಲಿ ಹತ್ಸೆಪ್ಸುಟ್ಟಳ ಆಳ್ವಿಕೆಯೊಂದಿಗೆ ಈಜಿಪ್ಟ್ ಒಂದು ವಿಶೇಷವಾದಂತಹ ಆಡಳಿತ ವ್ಯವಸ್ಥೆಯನ್ನು ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಡುತ್ತೆ. ಅಲ್ಲಿಗೆ 1/5 ಪ್ರಶ್ನೆ ಮುಗಿಯುತ್ತೆ. ಮೂರನೇ ಭಾಗದಲ್ಲಿ 2/5 ಪ್ರಶ್ನೆಯೊಂದಿಗೆ ಮತ್ತೆ ಸಿಗೋಣ. ಓಕೆ, ಟೇಕ್ ಕೇರ್.